ಹೆತ್ತ ಮಗನನ್ನು ಉಳಿಸಿಕೊಳ್ಳೋಕೆ 16 ಕೋಟಿ ದುಬಾರಿ ಬೆಲೆಯ ಇಂಜೆಕ್ಷನ್ಗೆ ಬಡ ದಂಪತಿಯ ಪರದಾಟ. ಸಾಮಾಜಿಕ ಜಾಲತಾಣದ ಮೂಲಕ ಸಾರ್ವಜನಿಕರ ಬಳಿ ಧನ ಸಹಾಯಕ್ಕೆ ಮನವಿ ಮಾಡಿಕೊಂಡಿರುವ ದಂಪತಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ಮಲ್ಲಸಂದ್ರ ಗ್ರಾಮದ ದಂಪತಿ ನಂದೀಶ್ ಹಾಗೂ ಸೌಮ್ಯಲತಾ ದಂಪತಿಯ ಮಗ ಯಶ್ವಿಕ್ಗೆ SMA ಕಾಯಿಲೆ ಆವರಿಸಿದೆ. SMA ಅಂದರೆ ಸ್ಪೈನಲ್ ಮಸ್ಕ್ಯುಲರ್ ಆಟೋಫಿ. ಇದು ದೇಹದ ಸ್ನಾಯುಗಳನ್ನು ದುರ್ಬಲಗೊಳಿಸುವ ಸಂಬಂಧಿತ ಕಾಯಿಲೆಯಾಗಿದೆ. 1000 ಮಕ್ಕಳಲ್ಲಿ ಒಬ್ಬರಿಗೆ ಈ ಕಾಯಿಲೆ ತಗುಲುವ ಸಾಧ್ಯತೆ ಇದ್ದು, ಈ ಕಾಯಿಲೆಗೆ ಗುರಿಯಾದ ಮಗು 2 ವರ್ಷಕ್ಕಿಂತ ಹೆಚ್ಚು ಬದುಕುವುದಿಲ್ಲ ಅಂತ ಹೇಳಲಾಗುತ್ತದೆ. ಇನ್ನು ಈ ಪುಟ್ಟ ಕಂದನನ್ನು ಉಳಿಸಲು, ಈ ಕಾಯಿಲೆ ಗುಣಪಡಿಸಲು ಇರುವ ಏಕೈಕ ಔಷಧಿ ಜೆಲ್ಗೊನಾಸ್ ಇಂಜೆಕ್ಷನ್. ಇದು ಅಮೆರಿಕದಲ್ಲಿ ಮಾತ್ರ ಲಭ್ಯವಿದ್ದು, ಒಂದು ಇಂಜೆಕ್ಷನ್ನ ಬೆಲೆ ಬರೋಬ್ಬರಿ 16 ಕೋಟಿ ರೂಪಾಯಿ ಇದೆ. ಮಗುಗೆ ಈ ಥರ ಇದೆ ಅಂತ ನಮಗೆ 9 ತಿಂಗಳಿದ್ದಾಗ ಮಾತ್ರ ಗೊತ್ತಾಯಿತು. ಇನ್ನೂ ಕೂರ್ತಾ ಇರಲಿಲ್ಲ, ಏನೂ ಆಕ್ಟಿವಿಟೀಸ್ ಇರಲಿಲ್ಲ. ಆವಾಗ ತಗೊಂಡೋಗಿ ಇಂದಿರಾ ಗಾಂಧಿ ಹಾಸ್ಪಿಟ್ಲಲ್ಲಿ ಟೆಸ್ಟ್ ಮಾಡಿಸಿದ್ರೆ ಆ ಬ್ಲಡ್ ಟೆಸ್ಟಲ್ಲಿ SMA ಪಾಸಿಟಿವ್ ಅಂತ ಬಂತು. ಆವಾಗಲೇ ನಮಗೆ ಗೊತ್ತಿತ್ತು. ಇನ್ನೂ ಇವಾಗ ಇದುವರೆಗೂ ಕೂರಲ್ಲ, ಇನ್ನೂ ನಿಂತ್ಕೊಳ್ಳಲ್ಲ, ನುಂಗೋಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ, ಲಂಗ್ಸ್ ಇನ್ಫೆಕ್ಷನ್ ಇದೆ, ತುಂಬ ಬ್ರೀತಿಂಗ್ ಪ್ರಾಬ್ಲಮ್ ಇದೆ ಅವನಿಗೆ. ಚಿಕಿತ್ಸೆಗೋಸ್ಕರ 16 ಕೋಟಿ ಆಗುತ್ತೆ ಅಂತ ಹೇಳಿದ್ದಾರೆ. ಇದಕ್ಕೆಲ್ಲ ನಮಗೆ ತುಂಬ ಕಷ್ಟ ಆಗ್ತಿದೆ ಮಗುನೇ ನೋಡ್ಕೊಳ್ಳೋಕ್ಕೆಲ್ಲ. ಅದಕ್ಕೆ ನಮಗೆ ನಿಮ್ಮಿಂದ ಹೆಲ್ಪ್ ಆಗಬೇಕು ಅಂತ ನಾವು ಒಂದು ಮಗು 1 ವರ್ಷ ಇದ್ದಾಗಲಿಂದ 9 ತಿಂಗಳಿಂದನೇ ಸ್ಟಾರ್ಟ್ ಮಾಡಿದ್ವಿ. ಅವರು 1 ವರ್ಷದ ಮೇಲಿಂದ ಅಂದರೆ ವರ್ಷ ಆದಮೇಲಿಂದ ಕೊಡ್ತಾಯಿರೋದು ಚಿಕಿತ್ಸೆ. ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಮತ್ತು ಆರೋಗ್ಯ ಸಚಿವರನ್ನು ಬೇಡ್ಕೊಳ್ತಾ ಇದ್ದೀನಿ. ನನ್ನ ಮಗನಿಗೋಸ್ಕರ, ನನ್ನ ಮಗ ಪ್ರಾಣ ಉಳಿಸ್ಕೊಳ್ಳೋದಕ್ಕೋಸ್ಕರ ನಿಮ್ಮಲ್ಲಿ ಸಹಾಯ ಬೇಡ್ಕೊಳ್ತಾ ಇದ್ದೀನಿ. ಗ್ರಾಮ ಪಂಚಾಯಿತಿ ಕರ ವಸೂಲಿಗಾರನಾಗಿರುವ ಯಶ್ವಿಕ್ ತಂದೆ ತಾಯಿಗೆ ಈ ಹಣ ಭರಿಸಲು ಶಕ್ತರಾಗಿಲ್ಲ. ಹೀಗಾಗಿ ಸಾರ್ವಜನಿಕರು ಸಹಾಯ ಮಾಡುವಂತೆ ಬಡ ದಂಪತಿ ಅಂಗಲಾಚುತ್ತಿದ್ದಾರೆ. ಪುಟ್ಟ ಕಂದ ಯಶ್ವಿಕ್ನನ್ನ ಉಳಿಸಲು ಧನ ಸಹಾಯ ಮಾಡಬೇಕಾಗಿ ತಂದೆ ಹಾಗೂ ತಾಯಿ ಕೋರಿದ್ದಾರೆ. ಅವರ ಮೊಬೈಲ್ ಸಂಖ್ಯೆ 9148495959 ಆಗಿದ್ದು, ಅವರ ನಂಬರಿಗೆ ಹಣ ವರ್ಗಾವಣೆ ಮಾಡಬಹುದಾಗಿದೆ. ಪುಟ್ಟ ಕಂದಮ್ಮ ಯಶ್ವಿಕ್ನನ್ನ ಉಳಿಸಲು ಜನಪ್ರತಿನಿಧಿಗಳು, ಸಮಾಜ ಸೇವಕರು ಹಾಗೂ ಸಾರ್ವಜನಿಕರು ಮುಂದೆ ಬರಬೇಕಾಗಿ ಮನವಿ ಮಾಡಿಕೊಳ್ಳಲಾಗಿದೆ.